ನಮಸ್ಕಾರ. ಈ ಒಂದು ವಿಡಿಯೋ ಹಲವಾರು ಜನರ ಅಭಿಪ್ರಾಯ ಮೇರೆಗೆ ಮಾಡಿದ್ದು, ಹಳ್ಳಿಯಲ್ಲಿರುವ ತನ್ನ ತಂದೆ ಹೆಸರಿನಲ್ಲಿರುವ ಮನೆ ಅಥವಾ ಸೈಟ್ ಆಗಲಿ, ತನ್ನ ತಂದೆ ಮಕ್ಕಳ ಹೆಸರಿಗೆ ಆ ಒಂದು ಖಾತೆ ವರ್ಗಾವಣೆ ಹೇಗೆ ಮಾಡಬೇಕು ಎಂದು ಗೊತ್ತಿರುವುದಿಲ್ಲ ಸಾಮಾನ್ಯ ಹಲವಾರು ಜನರಿಗೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಹಳ್ಳಿಯಲ್ಲಿರುವ ಮನೆ ಆಗಲಿ ಅಥವಾ ಸೈಟ್ ಆಗಲಿ ನಿಮ್ಮ ತಂದೆ ಹೆಸರಿನಲ್ಲಿದ್ದರೆ ಅದು ನಿಮ್ಮ ಹೆಸರಿಗೆ ಆಗಬೇಕಂದ್ರೆ ನೀವು ಏನೇನು ಮಾಡಬೇಕು, ಹಾಗೆ ಏನೇನು ಪ್ರೊಸೆಸ್ ಇರುತ್ತೆ, ಹಾಗೆ ಅದು ಎಲ್ಲಿ ಮಾಡಿಸಬೇಕು, ಮುಖ್ಯವಾಗಿ ಪ್ರಕ್ರಿಯೆ ಇರುವಾಗ ದಾಖಲೆಗಳು ಏನೇನು ಬೇಕು, ಹಾಗೆ ಅದಕ್ಕೆ ನೋಂದಣಿ ಮಾಡುವುದು ಕಡ್ಡಾಯವೇ ಅಥವಾ ನೋಂದಣಿ ಮಾಡಲೇಬೇಕಾಗುತ್ತಾ, ಅಂದರೆ ರಿಜಿಸ್ಟರ್ ಮಾಡಲೇಬೇಕಾ, ಹಾಗೆ ಇದಕ್ಕೆ ತಗಲುವ ಅಂದಾಜು ಖರ್ಚು ಎಷ್ಟು ಬರುತ್ತೆ ಎಂಬುದನ್ನು ಸಂಪೂರ್ಣವಾಗಿ ಹೇಳುತ್ತೇವೆ. ಈ ಒಂದು ಅದ್ಭುತ ವಿಡಿಯೋ ಶೇರ್ ಮಾಡಿರಿ, ಹಾಗೆ ಲೈಕ್ ಕೊಡ್ರಿ. ಬನ್ನಿ ಈಗ ಹಳ್ಳಿಯಲ್ಲಿರುವ ತಂದೆ ಮನೆಯನ್ನು ತನ್ನ ಮಕ್ಕಳಿಗೆ ಕಾನೂನುಬದ್ಧವಾಗಿ ಹೆಸರಿಗೆ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ನೋಡೋದಕ್ಕಿಂತ ಮೊದಲು ಎಲ್ಲರೂ ಈ ವಿಚಾರ ನೀವು ತಿಳಿದುಕೊಳ್ಳಲೇಬೇಕು. ಅದೇನೆಂದರೆ, ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯ ದಾಖಲೆ, ಅದು ಹಕ್ಕುಪತ್ರ ಆಗಿರಬಹುದು ಅಥವಾ ನಿಮ್ಮ ಮನೆ ನಕ್ಷೆ ಆಗಿರಬಹುದು ಅಥವಾ ತೆರಿಗೆ ಕಟ್ಟಿದ, ಅಂದರೆ ಟ್ಯಾಕ್ಸ್ ಕಟ್ಟಿದ ರಸೀದಿ ಆಗಿರ್ಬೋದು, ಇವುಗಳು ಇದ್ದೇ ಇರುತ್ತವೆ ನಿಮ್ಮ ಒಂದು ಹಳ್ಳಿಯಲ್ಲಿರುವ ಮನೆಗೆ. ಒಂದು ವೇಳೆ ಮೇಲೆ ಹೇಳಲಾದ ದಾಖಲೆಗಳು ನಿಮ್ಮ ಮನೆಯಲ್ಲಿ ಇರದಿದ್ದ ಪಕ್ಷದಲ್ಲಿ ನೀವು ಪಂಚಾಯತ್ ಆಫೀಸ್ಗೆ ಹೋಗಿ ಅದರ ನಕಲುಗಳನ್ನು ಪಡೆದುಕೊಳ್ಳಬೇಕು. ಅಂದರೆ ಆದರೂ ಒಂದು ನಕಲು ಪ್ರತಿ ಪಂಚಾಯತ್ ಆಫೀಸ್ನಲ್ಲಿ ಇರುತ್ತೆ, ನೀವು ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ತಂದೆಯಾದವನು ತನ್ನ ಮನೆಯನ್ನು ತನ್ನ ಮಗನಿಗೆ ಹೆಸರಿಗೆ ಮಾಡಲು ನಿಶ್ಚಯಿಸಿದಾಗ ಈ ಕೆಳಕಂಡ ದಾಖಲೆಗಳು ಮತ್ತು ನೋಂದಣಿ ಮಾಡುವುದು, ಅಂದರೆ ರಿಜಿಸ್ಟರ್ ಮಾಡುವುದು ಕಡ್ಡಾಯವಾಗಿರುತ್ತೆ. ಮತ್ತು ಕೊನೆಯದಾಗಿ ಈ ಸ್ವತ್ತು ಸಹ ಮಾಡಲೇಬೇಕಾಗುತ್ತೆ. ಮೊದಲನೆಯದಾಗಿ ತಂದೆಯು ತನ್ನ ಮಗನಿಗೆ ಹೆಸರು ಮಾಡುವಾಗ ಕೆಲವೊಂದು ದಾಖಲೆಗಳು ಯಾವ ಬೇಕನ್ನೋದನ್ನು ದಾಖಲೆಗಳು ನೋಡೋಣ. ಒಂದನೆಯದು ಹಕ್ಕುಪತ್ರ, ಅದು ಕ್ರಯ ಪತ್ರ ಆಗಿರ್ಬೋದು ಅಥವಾ ಸರ್ಕಾರದಿಂದ ಮಂಜೂರಾದ ಮನೆ ಆಗಿರ್ಬೋದು ಅಥವಾ ತಲಾಂತರದಿಂದ ಬಂದ ಮನೆ ಆಗಿರ್ಬೋದು, ಒಟ್ಟಾರೆ ಆ ಒಂದು ಮನೆ ನಿಮ್ಮದೆನ್ನುವ ಪ್ರಮುಖ ದಾಖಲೆ ಬೇಕೇ ಬೇಕು. ಎರಡನೆಯದು ಪಂಚಾಯಿತಿ ಕಚೇರಿಯಿಂದ ಫಾರಂ 9 ಮತ್ತು ಫಾರಂ 11 ತೆಗೆದುಕೊಳ್ಳಬೇಕು. ಸದರಿ ನಮೂನೆಗಳನ್ನು ನೀವು ಪಂಚಾಯತ್ ಆಫೀಸ್ನಲ್ಲಿ ₹50 ಶುಲ್ಕ ಪಾವತಿ ಮಾಡಿ ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ನೆನಪಿಡಿ, ಫಾರಂ 9 ಮತ್ತು 11 ಇಲ್ಲದಿದ್ದರೆ ನೀವು ಹೊಸದಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಫಾರಂ 9 ಮತ್ತು ಫಾರಂ 11 ನಿಮ್ಮ ಮನೆಗಾಗಲಿ ಅಥವಾ ಸೈಟಿಗಾಗಲಿ ಹೇಗೆ ಮಾಡ್ಕೋಬೇಕು ಅದು ಸಹ ಒಂದು ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ, ದಯವಿಟ್ಟು ನೋಡಿ. ನಿಮ್ಮ ಒಂದು ಆಸ್ತಿಗೆ, ಅಂದರೆ ನಿಮ್ಮ ಮನೆ ಮತ್ತು ಸೈಟಿಗೆ ಫಾರಂ 9 ಮತ್ತು ಫಾರಂ 11 ಹೇಗೆ ಮಾಡಿಸಬೇಕೆಂಬುದು ನಿಮಗೆ ಗೊತ್ತಾಗುತ್ತೆ. ಮೂರನೆಯದು ತಂದೆ ಮತ್ತು ಮಕ್ಕಳ, ಅಂದರೆ ಯಾರ ಯಾರ ನಡುವೆ ಹಕ್ಕು ವರ್ಗಾವಣೆ ಆಗ್ತಾ ಇದೆ ಅವರ ಆಧಾರ್ ಕಾರ್ಡ್ ಮತ್ತು ಸಾಕ್ಷಿಗಳ ಹಾಜರಿ ಮತ್ತು ಅವರ ಸಹಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೆನಪಿಡಿ, ಇಲ್ಲಿ ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಮಾಡುವಾಗ, ಅಂದರೆ ತಂದೆಯಿಂದ ಮಗನಿಗೆ ಆಸ್ತಿ ಕೊಡುವಾಗ ಮೂರು ರೀತಿಯಲ್ಲಿ ಹಕ್ಕು ವರ್ಗಾವಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶವಿದೆ. ಅದು ವಿಭಾಗದ ಮೂಲಕವೂ ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಮಾಡಿಕೊಳ್ಳಬಹುದು, ಅಥವಾ ದಾನ ಪತ್ರದ ಮೂಲಕವೂ ಸಹ ಹಕ್ಕು ವರ್ಗಾವಣೆಗೆ ಅವಕಾಶವಿದೆ, ಮತ್ತು ಕ್ರಯಪತ್ರದ ಸಹ ಮಾಡಿಸಬಹುದು ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ, ಅಂದರೆ ಆಸ್ತಿ ವರ್ಗಾವಣೆ ಆಗುವಾಗ. ಆದರೆ ಮುಖ್ಯವಾಗಿ ನೆನ್ಪಿಡಿ, ಸಾಮಾನ್ಯವಾಗಿ ತಂದೆಯಾದವರು ತನ್ನ ಸ್ವಂತ ಮಕ್ಕಳಿಗೆ ದಾನ ಪತ್ರದ ಮೂಲಕ ಹಕ್ಕು ವರ್ಗಾವಣೆ, ಅಂದರೆ ಮನೆ ವರ್ಗಾವಣೆ ಮಾಡುತ್ತಾರೆ. ಏಕೆಂದರೆ ದಾನದ ಮೂಲಕ ಹಕ್ಕು ವರ್ಗಾವಣೆ, ಅಂದರೆ ಮನೆ ವರ್ಗಾವಣೆ ಮಾಡೋದ್ರಿಂದ ಏನೇನು ಉಳಿತಾಯವಾಗುತ್ತೆ ನೋಡೋಣ. ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಸಂಪೂರ್ಣವಾಗಿ ಉಳಿಯುತ್ತೆ ರಿಜಿಸ್ಟರ್ ಸಮಯದಲ್ಲಿ, ಮತ್ತು ರಿಜಿಸ್ಟರ್ ಇತರೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಎಂದು ಹೇಳಬಹುದು. ಇದು ನಾವು ತಿಳಿದುಕೊಂಡಿರೋ ಹಾಗೆ ದಾನದ ಮೂಲಕ ತಂದೆಯಿಂದ ಮಗನಿಗೆ ಆಸ್ತಿ ವರ್ಗ, ಅಂದರೆ ಮನೆ ವರ್ಗಾವಣೆ ಮಾಡುವಾಗ ಮಗನ ಹೆಸರಲ್ಲಿ. ನಾವು ಗಮನಿಸಿದಂತೆ ದಾನ ಪತ್ರದ ಮೂಲಕ ರಿಜಿಸ್ಟರ್ ಮಾಡಿಕೊಂಡ್ರೆ, ಅಂದರೆ ಆ ಒಂದು ಮನೆ ತಂದೆಯಿಂದ ಮಗನಿಗೆ ದಾನದ ಮೂಲಕ ಕೊಟ್ಟರೆ ಅಂದಾಜು 3,000-4,000 ರೂಪಾಯಿವರೆಗೂ ಖರ್ಚು ಆಗಬಹುದು. ಇಲ್ಲಿ ಹೇಳಲಾದ ಎಲ್ಲ ದಾಖಲೆಗಳು ತೆಗೆದುಕೊಂಡು ನಿಮಗೆ ಸಂಬಂಧಪಟ್ಟ ಉಪ ನೋಂದಣಿ ಕಚೇರಿಗೆ ಹೋಗಿ ನೋಂದಣಿ ಮಾಡಿಸಬೇಕಾಗುತ್ತೆ. ಇನ್ನು ನೋಂದಣಿ ಪ್ರೊಸೆಸ್, ಅಂದರೆ ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಈ ಮೇಲೆ ಹೇಳಲಾದ ಎಲ್ಲ ದಾಖಲೆಗಳೊಂದಿಗೆ ತಂದೆ, ಮಕ್ಕಳು ಮತ್ತು ಸಾಕ್ಷಿದಾರರು ನೀವು ಮುದ್ರಾಂಕದ ಹಾಳೆಯ ಮೇಲೆ ಸರಿಯಾಗಿ ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಕುರಿತು ದಾನ ಪತ್ರ ಬರೆಯಿಸಬೇಕು. ದಾನ ಪತ್ರದಲ್ಲಿ ನಿವೇಶನದ ಸಂಪೂರ್ಣ ವಿವರವನ್ನು ದಾಖಲಿಸಬೇಕು. ಅದರಂತೆ ಸದರಿ ಮನೆಯ, ಅಂದರೆ ಪ್ರೆಸೆಂಟ್ ಇರುವ ಮನೆಯ, ಅಂದರೆ ಯಾವ ಮನೆ ಹಕ್ಕು ವರ್ಗಾವಣೆ ಆಗ್ತದೆ ಅದರ ಚೆಕ್ ಬಂದಿವರ ಸಹ ಬರೆಯಿಸಬೇಕು ಆ ಒಂದು ದಾನ ಪತ್ರದಲ್ಲಿ.
ನೋಂದಣಿ ಸಮಯದಲ್ಲಿ ಸಾಕ್ಷಿಗಳ ಹಾಜರಿ ಮತ್ತು ಅವರ ಸಹಿ ಕಡ್ಡಾಯವಾಗಿರುವುದರಿಂದ ನಿಮಗೆ ಆತ್ಮೀಯ ಪರಿಚಿತರನ್ನು ಜೊತೆಗೆ ಕರೆದುಕೊಂಡು ಹೋಗಿ. ಇದರ ಜೊತೆಗೆ ರಿಜಿಸ್ಟರ್ ಸಮಯದಲ್ಲಿ ಸರ್ಕಾರ ನಿರ್ಧರಿಸುವ ಫೀಸ ಕಟ್ಟಬೇಕಾಗುತ್ತೆ. ನಂತರ ನಿಮ್ಮ ಏರಿಯಾಗೆ ಸಂಬಂಧಪಟ್ಟ ಉಪನೋಂದಣಿ ಕಚೇರಿಯಲ್ಲಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಮನೆ ಆಗಲಿ ಅಥವಾ ಸೈಟ್ ಆಗಲಿ ತಂದೆಯಿಂದ ಮಗನಿಗೋಸ್ಕರ ದಾನ ಪತ್ರದ ಮೂಲಕ. ಇಲ್ಲಿ ಆಸ್ತಿ ರಿಜಿಸ್ಟರ್ ಆದ ಮಾತ್ರಕ್ಕೆ ಆಸ್ತಿ ಸಂಪೂರ್ಣ ಕೆಲಸ ಮುಗಿದಿದೆ ಅಂದ್ಕೊಳ್ಬೇಡಿ. ಅಂದರೆ ರಿಜಿಸ್ಟರ್ ಆಗಿದೆ ಎಲ್ಲ ಮುಗಿದಿದೆ ಅಂದ್ಕೋಬೇಡಿ. ರಿಜಿಸ್ಟರ್ ಪತ್ರದ ಒಂದು ಸೆಟ್ ನಕಲುಗಳನ್ನು ಅಥವಾ ಒಂದು ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ರಿಜಿಸ್ಟರ್ ಆಗಿರೋ ದಾಖಲೆದು ಒಂದು ಅರ್ಜಿ ಖಾತೆ ಬದಲಾವಣೆಗಾಗಿ ನೀವು ಬರೆಯಬೇಕಾಗುತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಆಫ್ಟರ್ ರಿಜಿಸ್ಟರ್ ನಂತರ. ಅರ್ಜಿಯಲ್ಲಿ ನೋಂದಣಿ ಮಾಡಲಾದ ವಿವರ ಮತ್ತು ಉದ್ದೇಶಗಳು ಬರೆದು ನಿಮ್ಮ ಗ್ರಾಮ ಪಂಚಾಯಿತಿಗೆ ಕೊಡಬೇಕು. ಏಕೆಂದರೆ ತಂದೆಯಿಂದ ಮಗನಿಗೆ ಆಸ್ತಿ ರಿಜಿಸ್ಟರ್ ಆಗಿದೆ, ಆದರೆ ಇವಾಗ ಈ ಸ್ವತ್ತು ಮಾಡಲೇಬೇಕಾಗುತ್ತೆ. ಈ ಸ್ವತ್ತು ಮಾಡುವಾಗ ಗ್ರಾಮ ಪಂಚಾಯಿತಿಯವರು ಆ ಒಂದು ಅರ್ಜಿ ಪರಿಶೀಲಿಸಿ ಆಕ್ಷೇಪಣೆಗಾಗಿ ಸಾರ್ವಜನಿಕವಾಗಿ ಪ್ರಚಾರ ಪಡಿಸಲಾಗುತ್ತೆ. ಇಲ್ಲಿ ನಿಗದಿ ಮಾಡಿದ ದಿನಗಳ ಒಳಗಡೆ ಯಾರಿಂದಲಾದರೂ ತಕರಾರು ಬರದಿದ್ದರೆ ಖಾತೆ ಬದಲಾವಣೆ ಮಾಡಿ ಆದೇಶ ಹೊರಡಿಸಲಾಗುತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮುಖಾಂತರ ತಂದೆಯಿಂದ ಮಗನಿಗೆ ಖಾತೆ ಬದಲಾವಣೆ ಅಂದರೆ ಈ ಸ್ವತ್ತು ಮಾಡಿಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಕೊನೆಯದಾಗಿ ಒಂದು ಸೈಟಿಗೆ ಆಗಲಿ ಒಂದು ಮನೆಗಾಗಲಿ ಈ ಸ್ವತ್ತು ಹೆಂಗೆ ಮಾಡಿಸ್ತಾರೆ ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಸಹ ಮಾಡಿದ್ದೇವೆ. ಈ ಸ್ವತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರುತ್ತೇವೆ, ದಯವಿಟ್ಟು ನೋಡಿ. ಆ ಒಂದು ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಈ ಸ್ವತ್ತು ಒಂದು ಆಸ್ತಿಗೆ ಹೆಂಗೆ ಮಾಡ್ತಾರೆ ಎಂದು. ಕೆಲವೊಂದು ಪ್ರಮುಖ ವಿಚಾರಗಳನ್ನು ಸಹ ನೀವಿಲ್ಲಿ ತಿಳಿದುಕೊಳ್ಳಬೇಕು. ಒಂದನೆಯದು, ನೋಂದಣಿಯನ್ನು ಈಗ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕೂಡ ಮಾಡಬಹುದು ಎಂದು ನಾವು ಕೇಳಿದ್ದೇವೆ ನ್ಯೂಸ್ ಪೇಪರ್ನಲ್ಲಿ. ಇದಕ್ಕೆ ಸಂಬಂಧಿಸಿದಂತೆ ಆದೇಶವನ್ನು ಸರ್ಕಾರ ಕೆಲವು ತಿಂಗಳುಗಳ ಹೊರಡಿಸಿದೆ ಎಂದು ನಾವು ಕೇಳಿದ್ದಿರುವುದರಿಂದ ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಏರಿಯಾದ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಮುಖ್ಯ ಅಧಿಕಾರಿಯಾಗಿರುವ PDO ಅವರನ್ನು ಸಂಪರ್ಕಿಸಿ ಮಾಹಿತಿ ತಿಳಿದುಕೊಳ್ಳಿ. ಎರಡನೆಯದು, ಈ ಸ್ವತ್ತು ತಂತ್ರಾಂಶದ ಮೂಲಕ ಮಾಡಲಾಗುವ ಹಕ್ಕು ಬದಲಾವಣೆಗಳು ಅಂದರೆ ಹಕ್ಕು ವರ್ಗಾವಣೆಗಳು ಕಾನೂನುಬದ್ಧವಾಗಿರುತ್ತವೆ. ಆದ್ದರಿಂದ ಯಾವುದೇ ಮನೆಯನ್ನು ಅಥವಾ ಸೈಟನ್ನು ಬೇರೆಯವರ ಹೆಸರಿಗೆ ಮಾಡಬೇಕಾದರೆ ದಯವಿಟ್ಟು ಈ ಸ್ವತ್ತು ಮೂಲಕ ಮಾಡಿಸಿಕೊಳ್ಳಿ. ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ, ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ. ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ, ದಯವಿಟ್ಟು ನೋಡಿ, ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ. ಇನ್ನೊಬ್ಬರಿಗೆ ಆ ವಿಡಿಯೋಗಳು ಶೇರ್ ಮಾಡಿ, ದಯವಿಟ್ಟು ಆ ಒಂದು ಮಾಹಿತಿ ಅವರಿಗೂ ಗೊತ್ತಾಗಲಿ.